ರೋವನ್ ಎಸ್ಟೇಟ್ ನಿರ್ಮಾರ್ಗ ಹಿಲ್ಸ್ ಈ ಪ್ರಾಜೆಕ್ಟನ್ನು ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ನಾನು ಎರಡು ವಿಷಯ ಮಾತನಾಡಲು ನಿಮ್ಮ ಮುಂದೆ ಇಲ್ಲಿ ನಿಂತಿರ್ತೇನೆ. ರೋವನ್ ಎಸ್ಟೇಟ್ ನಿರ್ಮಾರ್ಗ, ನಾವೊಂದು 9 ಎಕರೆ 68 ಸೆಂಟ್ಸ್ ಜಾಗವನ್ನು ಡೆವಲಪ್ ಮಾಡಿದ್ದೇವೆ. ಇದು ಸುಂದರ ಪ್ಲೇಸ್, ಯಾಕೆಂದರೆ ನಿರ್ಮಾರ್ಗ ಜಂಕ್ಷನ್ನಲ್ಲಿ, ಜಂಕ್ಷನ್ನಿಗೆ ಹತ್ತಿರ, ಒಂದು 100 ಮೀಟರ್ ಹತ್ತಿರದಲ್ಲಿ ಒಳ್ಳೆಯ ಎತ್ತರದ ಪ್ರದೇಶದಲ್ಲಿ ಉಂಟು. ಇದು ಒಂದು ಒಳ್ಳೆಯ ಸಮತಟ್ಟವಾದ ಲೆವೆಲ್ ಲ್ಯಾಂಡ್ ಹಾಗೂ ಎಲ್ಲದಕ್ಕೂ ಹತ್ತಿರ, ಎಲ್ಲದಕ್ಕೂ ಅನುಕೂಲ ಆಗುವ ಹಾಗೆ ಸ್ಕೂಲು, ಚರ್ಚ್, ಮಾರ್ಕೆಟ್ ಮತ್ತು ಎಲ್ಲ ಇದಕ್ಕೆ ಆಫೀಸ್ ಪ್ಲೇಸು ಮತ್ತು ಜಂಕ್ಷನ್ನಿಗೆ ಬಸ್ಸಿಗೆಲ್ಲ ಹತ್ತಿರವಾಗುವಲ್ಲಿ ಉಂಟು. ಇದು ಒಂದು ಒಳ್ಳೆಯದಾಗಿ ನಾವು ಡೆವಲಪ್ ಮಾಡಿದ್ದೇವೆ. ಇದರಲ್ಲಿ ಮಿನಿಮಮ್ 5.5 ಸೆಂಟ್ಸ್ನಿಂದ 10 ಸೆಂಟ್ಸ್ ಇದು ಫ್ಲಾಟ್ ಉಂಟು. ಕಂಪೌಂಡ್ ವಾಲು, ಕಾಂಕ್ರೀಟ್ ರೋಡ್ಸು, ಸ್ಟ್ರೀಟ್ ಲೈಟು, ವಾಕ್ವೇಸ್, ಲ್ಯಾಂಡ್ಸ್ಕೇಪಿಂಗ್ ಮತ್ತು 40 and 30 feet ವೈಡ್ ಕಾಂಕ್ರೀಟ್ ರೋಡ್ಸು, 24/7 ಸೆಕ್ಯೂರಿಟಿ ಸಿಸ್ಟಮ್, ರೈನ್ ವಾಟರ್ ಹಾರ್ವೆಸ್ಟಿಂಗ್, ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್, ಹಾಗೆಯೇ ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್ ಇದನ್ನೆಲ್ಲ ಒಳಗೊಂಡಿದೆ. ನಮ್ಮ ಉದ್ದೇಶ ಇಷ್ಟೇ, ಎಲ್ಲರಿಗೂ ಮನೆ ಆಗಬೇಕು. ಅದು ಸಹ ಮನೆ ಒಳ್ಳೆಯ ಒಂದು ವಾಸಿಸಿಗೆ, ಒಳ್ಳೆಯ ಪೀಸ್ಫುಲ್ ಇರುವಂಥ ಒಳ್ಳೆಯ ಥರದ್ದು ಮನೆ ಸಿಗಬೇಕು, ಅವರಿಗೆ ಒಳ್ಳೆಯ ಮನೆ ಕಟ್ಟಬೇಕೆಂಬ ಉದ್ದೇಶದಿಂದ ಇದು ಒಳ್ಳೆಯ ಮಾಡಿ ನಾವು ಡೆವಲಪ್ ಮಾಡಿದ್ದೇವೆ. ಇದು ಮಾತ್ರ ಅಲ್ಲ, ಕಳೆದ ವರ್ಷ ನಾವು ರೋಹನ್ ಎಸ್ಟೇಟ್ ಪಕ್ಷಿಗೆರೆ, ರೋಹನ್ ಎಸ್ಟೇಟ್ ಪಕ್ಷಿಗೆರೆ ಇಲ್ಲಿ ಒಂದು 3 ಎಕರೆ 374 ಫ್ಲಾಟು 31 ಎಕರೆಯಲ್ಲಿ ಡೆವಲಪ್ ಮಾಡಿದ್ದೆವು. ಅದರ ನಂತರ ಬೈತೂರ್ಲಿ ಕುಲಶೇಖರ ಒಂದು 9 ಎಕರೆ ಜಾಗವನ್ನು ಡೆವಲಪ್ ಮಾಡಿದ್ದೆವು. ಅದು ಸಹ ಇಂಥ ಥರದ್ದು ಒಳ್ಳೆಯ ಡೆವಲಪ್ ಮಾಡಿದೆ. ಹಾಗಾಗಿ ನಮ್ಮದು ತುಂಬ ಲೇಔಟ್ಸ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಜನರಿಗೆ ಒಳ್ಳೆಯ ಸೈಟ್ಗಳು, ಒಳ್ಳೆಯ ಕೈಗೆಟಕುವ ರೀತಿಯಲ್ಲಿ ಈ ಸೈಟ್ಗಳನ್ನು ನಾವು ಕೊಡುವ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಈ ಪ್ರಾಜೆಕ್ಟನ್ನು ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಜನರ ಬುಕ್ಕಿಂಗ್ಗೋಸ್ಕರ ನಾವು ಇದನ್ನು ಬಿಡುಗಡೆ ಮಾಡಿದ್ದೇವೆ. ಇದರ ವಿಶಿಷ್ಟತೆ ಏನೆಂದರೆ ಇದರಲ್ಲಿ ಒಂದು ಚಿಕ್ಕ ಕ್ಲಬ್ ಹೌಸ್ ಉಂಟು. ಆ ಕ್ಲಬ್ಬಲ್ಲಿ ರೆಸ್ಟೋರೆಂಟ್, ಪಾರ್ಟಿ ಹಾಲು, ಪೂಲು, ಜಿಮ್ ಮತ್ತು ಒಂದು ಸೂಪರ್ ಮಾರ್ಕೆಟ್ ಮಾಡುವ ಆಲೋಚನೆಯನ್ನು ಹೊಂದಿದ್ದೇವೆ. ಮತ್ತು ಇದು ಕ್ಲೋಸ್ ಟು ಆಲ್ ದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಟೆಂಪಲ್ಸ್, ಚರ್ಚ್, ಮಾಸ್ಕ್ ಮತ್ತು ಏರ್ಪೋರ್ಟಿಗೂ ಹತ್ತಿರದಲ್ಲಿ ಉಂಟು. ಇದೊಂದು ಒಳ್ಳೆಯ ಅವಕಾಶ. ಈ ಅವಕಾಶವನ್ನು ಸದುಪಯೋಗ ಮಾಡಬೇಕು ಮತ್ತು ನಿಮ್ಮಿಂದ ಎಲ್ಲರಿಗೂ ಇದರ ಪರಿಸರ ಆಗಬೇಕೆಂದು ಹೇಳ್ತಾ ನಾನು ಇದನ್ನು ನಿಮ್ಮಲ್ಲಿ ಮಾತನಾಡ್ತಾ ಇದ್ದೇನೆ. ನಾವೀಗ ಇದು ಈ ಸೈಟಿಗೆ 10 ಲಕ್ಷ ರೂಪಾಯಿಯನ್ನು ಪ್ರೈಸನ್ನು ಇಟ್ಟಿದ್ದೇವೆ. ಬಟ್ ನಾವು ಈ ಇವತ್ತಿನ ದಿನದಿಂದ ಒಂದು 7 ದಿವಸ ನಾವು ಅದಕ್ಕೆ 1 ಲ್ಯಾಕ್ ಡಿಸ್ಕೌಂಟ್ ಮಾಡಿ 9 ಲ್ಯಾಕ್ಸ್ಗೆ ಕೊಡ್ತಾ ಇದ್ದೇವೆ. ನಾವು ಲಾಸ್ಟ್ ಜನವರಿಯಲ್ಲಿ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದ್ದೆವು, ಅದು ರೋಹನ್ ಸಿಟಿ. ಅದಕ್ಕೆ ನಾವು 31,000 ಸ್ಕೀಮಿನಾಗಿ ನಾವು ಅದನ್ನು ಸೇಲ್ ಮಾಡಿದ್ದೇವೆ. ಅದರಲ್ಲಿ ರೋಹನ್ ಸಿಟಿಯಲ್ಲಿ ನಾವು 90% ಅಪಾರ್ಟ್ಮೆಂಟ್ಗಳನ್ನು ನಾವು ಸೇಲ್ ಮಾಡಿದ್ದೇವೆ. ಹಾಗೆಯೇ ನಾವು ಪಕ್ಷಿಗೆರೆಯಲ್ಲಿಯೂ ಸಹ ಒಂದು ಸ್ಕೀಮ್ ಕೊಟ್ಟಿದ್ದೆವು. 10,000 ಕೊಟ್ಟರೆ ಫ್ಲಾಟು ಬ್ಯಾಂಕ್ ಲೋನ್ ಮಾಡಿ ಜನರಿಗೆ ಕೈಗೆಟಕುವ ರೀತಿಯಲ್ಲಿ ನಾವು ಸ್ಕೀಮ್ ಮಾಡಿ ಸೈಟ್ಸನ್ನು ಕೊಟ್ಟಿದ್ದೇವೆ. ಅದರಲ್ಲಿ ನಮ್ಮದು 99% ನಾವು ಎಲ್ಲ ಫ್ಲಾಟ್ಗಳನ್ನು ಸೇಲ್ ಮಾಡಿದೆ. ಅದರಿಂದ ಜನರಿಗೆ ತುಂಬ ಅನುಕೂಲವಾಗಿದೆ. ಅಲ್ಲಿ ಸಹ ಒಂದು 30 ಮನೆಗಳು ಆಗ್ತಾ ಇವೆ. ಹಾಗೆಯೇ ರೋವನ್ ಸ್ಕ್ವೇರ್, 3 ವರ್ಷ ಮುಂಚೆ ನಾವೊಂದು 21,000 ಅಪಾರ್ಟ್ಮೆಂಟ್ ಎಂಬ ಸ್ಕೀಮನ್ನು ಕೊಟ್ಟಿದ್ದೆವು. ಅದರ ಎಲ್ಲರಿಗೂ ಪ್ರಯೋಜನ ಆಗಿದೆ. ಆ ಫ್ಲ್ಯಾಟ್ಗಳೆಲ್ಲ ಸೇಲ್ ಆಗಿದೆ, ಈಗ ಕಂಪ್ಲೀಷನ್ ಸ್ಟೇಜಲ್ಲಿ ಉಂಟು ಅದು ಸಹ. ಬಟ್ ಇಲ್ಲಿ ನಿರ್ಮಾರ್ಗದಲ್ಲಿ ನಮಗೆ ಸ್ಕೀಮ್ ಕೊಡಲಿಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ವೆರಿ ಸ್ಮಾಲ್ ಪ್ರಾಪರ್ಟಿ ಆ್ಯಂಡ್ ವೆರಿ ಒಳ್ಳೆಯ ಇದುಂಟು. ಹಾಗಾಗಿ ನಮಗೆ ಸ್ಕೀಮ್ ಇಲ್ಲ. ಬಟ್ ನಾವು ಇದರಲ್ಲಿ ಲೋನ್ ಫೆಸಿಲಿಟಿಯನ್ನು ಮಾಡ್ತಾ ಕೊಡ್ತಾ ಇದ್ದೇವೆ. ಮತ್ತು ಇದು ಜನರಿಗೆ ಒಂದು ಎಲ್ಲ ಫೆಸಿಲಿಟಿ ಉಂಟು ಕಂಪೌಂಡಲ್ಲಾಗಿ. ಇದರಿಂದ ಒಳ್ಳೆಯ ಜನರಿಗೆ ಅನುಕೂಲ ಆಗಬೇಕೆಂದು ಮಾಡ್ತಾ ಇದ್ದೇವೆ. ಡಾಕ್ಟರ್ ಎಂ ವಿ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು, ಎಂಪವರಿಂಗ್ ಡ್ರೀಮ್ಸ್ ಅಂಡ್ ಅಚೀವಿಂಗ್ ಗ್ರೇಟ್ನೆಸ್ ಸಿನ್ಸ್ 1985. ಡಾಕ್ಟರ್ ಎಂ ವಿ ಶೆಟ್ಟಿ ಕಾಲೇಜ್ ಪ್ರೈಡ್ಸ್ ಇಟ್ಸೆಲ್ಫ್ ಇನ್ ಇಟ್ಸ್ ಹಿಸ್ಟ್ರಿ ಆಫ್ 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education,
and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824-248-1048. 0824-248-1046. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ